ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನಮ್ಮ ವೆಲ್ನ ಫ್ಲ್ಯಾಕ್ಸ್ ಆಯಿಲ್ ಒಂದು ಡೆಮೋ ತೋರಿಸ್ತಾ ಇದ್ದೀವಿ. ಫ್ಲ್ಯಾಕ್ಸ್ ಆಯಿಲ್ ಜನರಲ್ ಯೂಸೇಜ್ ಬಂದುಬಿಟ್ಟು ಆ್ಯಂಟಿ ಏಜಿಂಗ್ ಇದೆ, ಕ್ಯಾನ್ಸರ್ ಏನು ಚಾನ್ಸಸ್ನ ಕಡಿಮೆ ಮಾಡುತ್ತೆ, ಮತ್ತು ಬಹಳ ಇಂಪಾರ್ಟೆಂಟಾಗಿ ಹಾರ್ಟ್ಗೆ ತುಂಬಾ ಒಂದು ಉಪಯುಕ್ತವಾಗಿರುವಂಥ ಒಂದು ಪ್ರಾಡಕ್ಟು ಫ್ಲ್ಯಾಕ್ಸ್ ಆಯಿಲ್ ಬಂದುಬಿಟ್ಟು. ಇದರ ಡೀಟೇಲ್ಸ್ ತುಂಬ ಡೀಟೇಲ್ಸು ನಿಮಗೆ ಗೂಗಲಲ್ಲಿ ಅಥವಾ ಬೇರೆ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಸೊ ಅದನ್ನು ನಾನು ತುಂಬ ಡೀಟೇಲಾಗಿ ಹೇಳೋಕೆ ಹೋಗಲ್ಲ, ಇವಾಗ ಜಸ್ಟ್ ನಮ್ಮ ಒಂದು ಪ್ರಾಡಕ್ಟ್ ಡೆಮೋ ಮಾಡಿ ತೋರಿಸ್ತೀನಿ ಇವಾಗ. ಸೊ ಇದಕ್ಕೆ ನಾವು ತೊಗೊಂಡಿರೋದು ಒಂದು ಫ್ಲ್ಯಾಕ್ಸ್ ಆಯಿಲ್, ನಮ್ಮ ಕ್ಯಾಪ್ಸುಲು ಮತ್ತು ತುಪ್ಪ. ಈ ತುಪ್ಪ ಏನಕ್ಕೆ ಅಂತಂದರೆ ಹೇಗೆ ನಮ್ಮ ಒಂದು ಬಾಡೀಲಿರುವಂಥ ಒಂದು ಜಿಡ್ಡಿನ ಅಂಶನ ಹೇಗೆ ಕಡಿಮೆ ಮಾಡುತ್ತೆ ಅಥವಾ ಹೇಗೆ ಕರಗಿಸುತ್ತೆ ಅನ್ನೋದಕ್ಕೆ ತೋರಿಸೋದಕ್ಕೆ ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫ್ಲ್ಯಾಕ್ಸ್ ಇದು ಕ್ಯಾಪ್ಸೂಲ್ ಆಗಿರೋದ್ರಿಂದ ಇದನ್ನು ಚುಚ್ಚಿ ಇದರಲ್ಲಿ ಇರುವಂಥ ಒಂದು ಆಯಿಲ್ನ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಇದನ್ನು, ಸೊ ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ಆಲ್ರೆಡಿ ಆ ತುಪ್ಪ ಏನಿದೆ ಅದು ಕರಗಕ್ಕೆ ಶುರುವಾಗಿದೆ. ಸೊ ನಿಮ್ಗೆ ಆಲ್ರೆಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಈ ಮಾಮೂಲಿಯಾಗಿರುವಂಥ ಒಂದು ತುಪ್ಪ ಮತ್ತು ನಮ್ಮ ಫ್ಲ್ಯಾಕ್ಸೀಡ್ ಆಗಿ ಆಯಿಲ್ ಹಾಕಿರುವಂಥ ಒಂದು ತುಪ್ಪ ಅನ್ನೋ ಡಿಫ್ರೆನ್ಸ್ ನೋಡ್ಬೋದು. ಸೊ ಫ್ಲ್ಯಾಕ್ಸ್ ನಮ್ಮ ಫ್ಲ್ಯಾಕ್ಸೀಡ್ ಆಯಿಲ್ ಬಂದುಬಿಟ್ಟು ಬಹಳ ಬೇಗ ಕೊಬ್ಬಿನಂಶನ ಕರಗಿಸುತ್ತೆ, ಎಸ್ಪೆಷಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ನಮ್ಮ ಆರ್ಟರೀಸ್ ಇರ್ಬೋದು ಅಥವಾ ವೇನ್ಸಿಂದ ತೆಗೆದಾಕೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಇದರ ಡೈಲಿ ಯೂಸೇಜ್ ಮಾಡೋದ್ರಿಂದ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ಮಾರ್ನಿಂಗ್ ಒಂದು ಮತ್ತು ನೈಟ್ ಊಟ ಆದಮೇಲೆ ಆಫ್ಟರ್ ಫುಡ್ ಒಂದು ತೊಗೊಳ್ಳೋದ್ರಿಂದ ಇದರ ಬೆನಿಫಿಟ್ಸ್ನ ನೀವು ತೊಗೋಬೋದು.